வெல்கம் டு அச்சீவர்ஸ் அகாடமி ஜெனரல் சயின்ஸ். முதல பிரஷ்னை, தர்மோமீட்டர்னல்லி சாமான்யவாகி யாவ திரவ ಬಳಸುತ್ತಾರೆ? ಉತ್ತರ ಪಾದರಸ. ಮುಂದಿನ ಪ್ರಶ್ನೆ, ಕ್ಷಕಿರಣ ಪರೀಕ್ಷೆಗೆ ಒಳಪಡಿಸುವ ಮೊದಲು ನೀಡುವ ರಾಸಾಯನಿಕ ವಸ್ತು ಯಾವುದು? ಉತ್ತರ ಬೇರಿಯಂ. ಬೇರಿಯಂ ಸೇವನೆಯಿಂದ ಜಠರವು ಸ್ಪಷ್ಟವಾಗಿ ಕಾಣುತ್ತದೆ ಹಾಗೂ ಬೇರಿಯಂ ಕ್ಷಕಿರಣಗಳನ್ನು ಹೀರುತ್ತದೆ. ಮುಂದಿನ ಪ್ರಶ್ನೆ, ಸ್ಟೀಮ್ ಹಡಗು ಕಂಡುಹಿಡಿದವರು ಯಾರು? ಉತ್ತರ ಜೆಸಿ ಪೆರಿರ್. ಮುಂದಿನ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತ ಸುತ್ತುವ ಸರಾಸರಿ ವೇಗ ಎಷ್ಟು? ಉತ್ತರ 30 ಕಿಲೋಮೀಟರ್ ಪರ್ ಸೆಕೆಂಡ್. ಮುಂದಿನ ಪ್ರಶ್ನೆ, ಫ್ಲೋರೋಸೆಂಟ್ ಟ್ಯೂಬ್ಲೈಟ್ನಲ್ಲಿ ಏನೆಂದು ನಮೂದಿಸಲಾಗುತ್ತದೆ? ಉತ್ತರ 6500 K ಎಂದು ನಮೂದಿಸುತ್ತಾರೆ. ಮುಂದಿನ ಪ್ರಶ್ನೆ, ಸೈನಿಟೈಲೇಷನ್ ಕೌಂಟರ್ ಎಂದರೇನು? ಉತ್ತರ ಇದು ವಿಕಿರಣ ಸಮಸ್ಥಾಯಿಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ. ಇದು ಸಾಮಾನ್ಯವಾಗಿ ಅಲ್ಫಾ ಬೀಟಾ ಗಾಮಾ ಕಿರಣಗಳನ್ನು ವಿಕಿರಣ ವಸ್ತುವಿನಿಂದ ಹೊರಸೂಸುವುದನ್ನು ಅಳೆಯುತ್ತದೆ. ಮುಂದಿನ ಪ್ರಶ್ನೆ, ಸೋಡಿಯಂ ಥಿಯೋಸಲ್ಫೇಟ್ ಅನ್ನು ಯಾವುದರಲ್ಲಿ ಬಳಸುತ್ತಾರೆ? ಉತ್ತರ ಫೋಟೋಗ್ರಾಫಿಯಲ್ಲಿ ಪಿಕ್ಸರ್ ಆಗಿ ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ವಾಟರ್ ಗ್ಯಾಸ್ನಲ್ಲಿರುವುದು? ಉತ್ತರ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಜಲಜನಕ. ಮುಂದಿನ ಪ್ರಶ್ನೆ, ಸಿಎನ್ಜಿ ಎಂಬುದು? ಉತ್ತರ ಮೀಥೇನ್ ಹಾಗೂ ಈಥೇನ್. ಮುಂದಿನ ಪ್ರಶ್ನೆ, ಎಲ್ಪಿಜಿಯಲ್ಲಿರುವ ರಾಸಾಯನಿಕ ಯಾವುದು? ಉತ್ತರ ಬ್ಯೂಟೇನ್ ಮತ್ತು ಪ್ರೋಪೇನ್. ಮುಂದಿನ ಪ್ರಶ್ನೆ, ಕೋಲ್ ಗ್ಯಾಸ್ ಯಾವುದರ ಮಿಶ್ರಣ? ಉತ್ತರ ಜಲಜನಕ ಹಾಗೂ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ಮರುಭೂಮಿಯ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದು ಕಾರಣವೇನು? ಉತ್ತರ ಕಾರಣ, ಮರುಭೂಮಿಯಲ್ಲಿ ಪ್ರಾಣಿಗಳು ಹಾಗೂ ಸಸ್ಯಗಳ ಚಟುವಟಿಕೆ ಹೆಚ್ಚು ಕಾರಣ. ಬೆಳಗಿನ ವೇಳೆ ಉಷ್ಣಾಂಶ ಹೆಚ್ಚಿರುತ್ತದೆ. ಮುಂದಿನ ಪ್ರಶ್ನೆ, ಬಣ್ಣ ಕುರುಡುತನ ಒಂದು ಅನುವಂಶೀಯ ರೋಗ. ಇದು ವ್ಯಕ್ತಿಯಲ್ಲಿ ಕೆಂಪು ಹಾಗೂ ಹಸಿರು ಬಣ್ಣ ಗುರುತಿಸಲು ಕಷ್ಟವಾಗುತ್ತದೆ. ಇದು ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ. ಕಾರಣ, ಉತ್ತರ ಬಡವರ ಆಹಾರದಲ್ಲಿ ಹಣ್ಣಿನ ಪ್ರಮಾಣ ಕಡಿಮೆ ಇರುತ್ತದೆ. ಮುಂದಿನ ಪ್ರಶ್ನೆ, ಆಲೂಗಡ್ಡೆಯು ಒಂದು? ಉತ್ತರ ಪರಿವರ್ತಿತ ಕಾಂಡ.
ಮುಂದಿನ ಪ್ರಶ್ನೆ, ಅಥ್ಲೆಟ್ಸ್ ಫೂಟ್ ಕಂಡುಬರುವುದು? ಉತ್ತರ, ಫಂಗೈನ್ ಸೋಂಕಿನಿಂದ ಯಕೃತದಲ್ಲಿ ಹೆಚ್ಚಾದ ಶರ್ಕರ ಪಿಷ್ಟವು ಗ್ಲೈಕೋಜನ್ ರೂಪದಲ್ಲಿ ಶೇಖರವಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿದಿನ ಒಬ್ಬ ವ್ಯಕ್ತಿಗೆ ಎಷ್ಟು ಗ್ರಾಂ ಕಾರ್ಬೋಹೈಡ್ರೇಟ್ ಬೇಕು? ಉತ್ತರ, 500 ಗ್ರಾಂ. ಮುಂದಿನ ಪ್ರಶ್ನೆ, ಅಕ್ಕಿ ಗೋಧಿ ಜೋಳಗಳು? ಉತ್ತರ, ಶರ್ಕರ ಪಿಷ್ಟದ ಮೂಲಗಳು. ಮುಂದಿನ ಪ್ರಶ್ನೆ, ಕೋಶ ವಿಭಜನೆಯ ಹಂತಗಳು ಯಾವುವು? ಉತ್ತರ, ಅಚಿತಾರಾವಸ್ಥೆ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತು ಟಿಲೋಫೇಸ್. ಮುಂದಿನ ಪ್ರಶ್ನೆ, ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು? ಉತ್ತರ, ಅಪೆಂಡಿಕ್ಸ್. ಮುಂದಿನ ಪ್ರಶ್ನೆ, ಅಲ್ಕೈನುಗಳ ಸಾಮಾನ್ಯ ಸೂತ್ರ? ಉತ್ತರ, CnH2n-2. ಮುಂದಿನ ಪ್ರಶ್ನೆ, ಅಣುರೂಪದಲ್ಲಿರುವ ಸಾರಜನಕವನ್ನು ಹೀರಿಕೊಳ್ಳುವ ಏಕಕೋಶ ಜೀವಿ ಯಾವುದು? ಉತ್ತರ, ಬ್ಯಾಕ್ಟೀರಿಯಾ. ಮುಂದಿನ ಪ್ರಶ್ನೆ, ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಯಾವುದು? ಉತ್ತರ, ರಕ್ತಾತೀತ ವಿಕಿರಣ. ಮುಂದಿನ ಪ್ರಶ್ನೆ, ಅತಿ ಹಗುರವಾದ ಅನಿಲ ಯಾವುದು? ಉತ್ತರ, ಜಲಜನಕ. ಮುಂದಿನ ಪ್ರಶ್ನೆ, ಹಾಲು ಮೊಸರಾಗಿ ಪರಿವರ್ತನೆಗೊಂಡಾಗ ಅದರ ಹುಳಿಯ ಅಂಶ? ಉತ್ತರ, ಲ್ಯಾಕ್ಟಿಕ್ ಆಮ್ಲ. ಮುಂದಿನ ಪ್ರಶ್ನೆ, ಹೆಪಟೈಟಿಸ್ ಕಾಯಿಲೆಯಿಂದ ಹಾನಿಯಾಗುವ ದೇಹದ ಭಾಗ ಯಾವುದು? ಉತ್ತರ, ಪಿತ್ತಾಶಯ. ಮುಂದಿನ ಪ್ರಶ್ನೆ, ಅಂಕಾಲಜಿ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ, ಕ್ಯಾನ್ಸರ್ ರೋಗಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಡೇವಿಡ್ ಬುಷ್ನೆಲ್ ಕಂಡುಹಿಡಿದ ವಸ್ತು ಯಾವುದು? ಉತ್ತರ, ಸಬ್ಮೆರಿಸ್. ಮುಂದಿನ ಪ್ರಶ್ನೆ, ಶಿಲೀಂಧ್ರಗಳಿಗೆ ಉಂಟಾಗುವ ರೋಗ ಯಾವುದು? ಉತ್ತರ, ಮೈಕೋಸಿಸ್. ಮುಂದಿನ ಪ್ರಶ್ನೆ, ಯಾವ ಜೀವ ಭೂ ರಾಸಾಯನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ? ಉತ್ತರ,
ನೈಟ್ರೋಜನ್ ಚಕ್ರ. ಮುಂದಿನ ಪ್ರಶ್ನೆ, ಎಸ್ಐ ಪದ್ಧತಿಯಲ್ಲಿ ಬಲದ ಮಾನ ಯಾವುದು? ಉತ್ತರ, ನ್ಯೂಟನ್. ಮುಂದಿನ ಪ್ರಶ್ನೆ, ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತದೆ? ಉತ್ತರ, ಬೆಳಕಿನ ವಕ್ರೀಭವನ. ಮುಂದಿನ ಪ್ರಶ್ನೆ, ಗಾಳಿಯ ಘಟಕವಲ್ಲದ್ದು ಯಾವುದು? ಉತ್ತರ, ಜಲಜನಕ. ಮುಂದಿನ ಪ್ರಶ್ನೆ, ಮದ್ದಿನ ಪುಡಿ ಇದರ ಮಿಶ್ರಣ. ಉತ್ತರ, ಪೊಟ್ಯಾಸಿಯಂ ನೈಟ್ರೇಟ್, ಗಂಧಕ, ಇದ್ದಿಲು. ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಡನೆ ವರ್ತಿಸಿ ಉತ್ಪಾದಿಸುವ ಅನಿಲ ಯಾವುದು? ಉತ್ತರ, ಅಸಿಟಲಿನ್. ಮುಂದಿನ ಪ್ರಶ್ನೆ, ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಇದರ ಉತ್ಪತ್ತಿ ಹೆಚ್ಚಾಗುತ್ತದೆ? ಉತ್ತರ, ಕ್ರಿಯೇಟಿನಿನ್. ಮುಂದಿನ ಪ್ರಶ್ನೆ, ಸೂರ್ಯನ ಅಗಾಧ ಶಕ್ತಿಗೆ ಈ ಕ್ರಿಯೆ ಕಾರಣ. ಉತ್ತರ, ಬೈಜಿಕ ಸಮ್ಮಿಲನ. ಮುಂದಿನ ಪ್ರಶ್ನೆ, ರೀಗಲ್ ಎಂಬ ನಕ್ಷತ್ರ ನೀಲಿ ಮಿಶ್ರಿತ ಬೆಳಕು ಬಣ್ಣದ್ದಾಗಿ ಕಾಣುತ್ತದೆ, ಅದಕ್ಕೆ ಕಾರಣ? ಉತ್ತರ, ಅದರ ಮೇಲ್ಮೈ ತಾಪ ಅತಿ ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸಿಲಿಕಾನ್ ಎಂಬ ಅರೆವಾಹಕದ ಉಷ್ಣತೆ ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕ ಶಕ್ತಿ? ಉತ್ತರ, ಹೆಚ್ಚುತ್ತದೆ. ಮುಂದಿನ ಪ್ರಶ್ನೆ, ಯಾವ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಅಷ್ಟಕ ಜೋಡಣೆ ಇರುವುದಿಲ್ಲ? ಉತ್ತರ, ಓಝೋನ್. ಮುಂದಿನ ಪ್ರಶ್ನೆ, ಸತು, ಅಲ್ಯೂಮಿನಿಯಂ, ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಉತ್ಪತ್ತಿಯಾಗುತ್ತದೆ? ಉತ್ತರ, ಹೈಡ್ರೋಜನ್ ಅನಿಲ. ಮುಂದಿನ ಪ್ರಶ್ನೆ, ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದ ಲವಣಗಳು? ಉತ್ತರ, ಕ್ಯಾಲ್ಸಿಯಂ ಆಕ್ಸಲೇಟ್. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವಗಳು? ಉತ್ತರ, ಬಿ ಮತ್ತು ಸಿ. ಮುಂದಿನ ಪ್ರಶ್ನೆ, ನ್ಯೂಕ್ಲಿಯಸ್ ಕಂಡುಹಿಡಿದವರು ಯಾರು? ಉತ್ತರ, ರಾಬರ್ಟ್ ಬ್ರೌನ್.
ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಆಧುನಿಕ ಖಗೋಳಶಾಸ್ತ್ರಜ್ಞ ಯಾರು? ಉತ್ತರ, ಸಿ ರಘುನಾಥಾಚಾರಿ. ಮುಂದಿನ ಪ್ರಶ್ನೆ, ವಿಕಿರಣಶೀಲತೆಯನ್ನು ಅಳೆಯಲು ಬಳಸುವುದು? ಉತ್ತರ, ಕ್ರೋನೋಮೀಟರ್. ಮುಂದಿನ ಪ್ರಶ್ನೆ, ಗಡಿಗಳಲ್ಲಿ ಹಳದಿ ಕೇಕ್, ಯೆಲ್ಲೋ ಕೇಕ್ ಎಂಬ ಹೆಸರಿನಲ್ಲಿ ಯಾವ ವಸ್ತುವನ್ನು ಕಳ್ಳಸಾಗಾಣಿಕೆ ಮಾಡುತ್ತಾರೆ? ಉತ್ತರ, ಯುರೇನಿಯಂ ಆಕ್ಸೈಡ್. ಮುಂದಿನ ಪ್ರಶ್ನೆ, ಉದ್ಯಾನಗಳಲ್ಲಿ, ಜಾಹೀರಾತುಗಳಲ್ಲಿ, ಬೋರ್ಡ್ಗಳಲ್ಲಿ ಯಾವ ಅನಿಲ ದೀಪಗಳನ್ನು ಬಳಸುತ್ತಾರೆ? ಉತ್ತರ, ನಿಯಾನ್ ಅನಿಲ. ಮುಂದಿನ ಪ್ರಶ್ನೆ, ಅತ್ಯಂತ ಮೃದುವಾದ ಲೋಹ ಯಾವುದು? ಉತ್ತರ, ಸೋಡಿಯಂ. ಮುಂದಿನ ಪ್ರಶ್ನೆ, ಆಕ್ಟಿನೈಡ್ಸ್ಗಳ ಪರಮಾಣು ಸಂಖ್ಯೆ ಎಷ್ಟು? ಉತ್ತರ, 90 to 103. ಮುಂದಿನ ಪ್ರಶ್ನೆ, ನಗಿಸುವ ಅನಿಲ ಯಾವುದು? ಉತ್ತರ, ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಎಂಬುದು ಒಂದು ರಾಸಾಯನಿಕ ವಸ್ತು. ಇದು ಕೊಠಡಿ ಉಷ್ಣತೆಯ, ಬಣ್ಣವಿಲ್ಲದ, ಉರಿಯದ ಹಾಗೂ ವಾಸನೆ ಉಳ್ಳ ಅನಿಲವಾಗಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.